ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ವರಂಗದ ಜೈನ್ ಬಸದಿ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಏನಪ್ಪ ಈ ಜೈನ್ ಬಸದಿ ವಿಶೇಷತೆ ಅಂದರೆ, ಇದನ್ನು ಕೆರೆ ಬಸದಿ ಅಂತಲೂ ಕರೀತಾರೆ. ಏನಕ್ಕೆ ಅಂತಂದರೆ, ಸೊ ಇದು ಟೆಂಪಲ್ ಇರೋದು ಕೆರೆ ಮಧ್ಯದಲ್ಲಿ. ಸೊ ಈ ಟೆಂಪಲ್ ಬಂದುಬಿಟ್ಟು ಜೈನ ಧರ್ಮಕ್ಕೆ ಸೇರಿದ್ದು. ಜೈನ ಧರ್ಮದ ಪರಶ್ವನಾಥ ವಿಗ್ರಹ ಈ ದೇವಸ್ಥಾನದಲ್ಲಿದೆ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ದೋಣಿ ಮೂಲಕವೇ ಹೋಗಬೇಕು, ಯಾಕಂದರೆ ಇದು ಇರೋದೇ ಕೆರೆ ಮಧ್ಯದಲ್ಲಿ. ಮುಂಚೆ ವೀಡಿಯೋಗ್ರಾಫಿಗೆಲ್ಲ ತುಂಬ ಅಲೋ ಮಾಡ್ತಿದ್ರು, ಬಟ್ ಈ ಪ್ರೀ ವೆಡ್ಡಿಂಗ್ ಶೂಟ್ನವರು ಆಮೇಲೆ ಡ್ರೋನ್ ಆರ್ಸೋರೆಲ್ಲ ಸ್ವಲ್ಪ ತುಂಬ ತಕ್ರಾರು ಮಾಡಿದ್ದಕ್ಕೆ ಇವಾಗ ಆಲ್ಮೋಸ್ಟು ವೀಡಿಯೋಗ್ರಾಫಿ ಎಲ್ಲ ಪ್ರಾಹಿಬಿಟ್ ಮಾಡಿದ್ದಾರೆ ಇಲ್ಲಿ. ಮತ್ತು ಈ ದೇವಸ್ಥಾನಕ್ಕೆ ಚತುರ್ಮುಖ ಬಸದಿ ಅಂತಲೂ ಕರೀತಾರೆ, ಅಂದರೆ ನಾಲ್ಕು ದಿಕ್ಕಿಂದ ಒಂದೇ ಥರ ಕಾಣೋದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಆಮೇಲೆ ಈ ಪ್ಲೇಸಿಂದ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಈ ಕೆರೆ ಏನಿದೆ, ಈ ಕೆರೆಯಲ್ಲಿ ಮೀನುಗಳಿದ್ದಾವೆ. ಬಾ, ಏನು ಸಖತ್ತಾಗಿ ಕಾಣ್ತವೆ ಅಂದರೆ, ಅಂಡರ್ ವಾಟರ್ ವೀಡಿಯೋಗ್ರಾಫಿ ಮಾಡಿದರೆ ಮೀನುಗಳಂತೂ ಸಖತ್ತಾಗಿ ಕಾಣುತ್ತೆ. ಸೊ ಇದೇ ಊರು ವರಾಂಗ, ಒಳಗಡೆ ಜಸ್ಟ್ ಒಂದು 100 meters ಇದೆ ಅಷ್ಟೇ ದೇವಸ್ಥಾನ. ನಾನು ಈ ಕಡೆ ಕಾರ್ಕಳ ಸೈಡಿಂದ ಬಂದೆ. ತುಂಬ ಆಳ ಏನಿಲ್ಲ ಕೆರೆ, ಒಂದು 15 feet ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಸೊ ಕೆರೆ ಮಧ್ಯದಲ್ಲಿ ಇದು ದೇವಸ್ಥಾನ ಇರೋದರಿಂದ ಇದನ್ನು ಕೆರೆ ಬಸದಿ ಅಂತ ಕರೀತಾರೆ. ಚೆನ್ನಾಗಿದೆ ಪ್ಲೇಸ್ ಕೂಡ. ಆಲ್ಮೋಸ್ಟ್ ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಾಗಿದೆ ಆ ಮಗಳನಿಗೆ ಪಿಕ್ಚರ್ ಬಂದಮೇಲೆ. ಅದರಲ್ಲೊಂದು ಸಾಂಗ್ ಇದೆ, ಕೆರೆ ಏರಿ ಅಂತೇಳಿ. ಸೊ ಆ ಸಾಂಗಿಂದನೇ ತುಂಬ ಜನಕ್ಕೆ ಗೊತ್ತಾಗಿದೆ, ಈವನ್ ನನಗೂ ಕೂಡ. ಬಟ್ ಇತ್ತೀಚೆಗಂತೂ ತುಂಬ ಫೇಮಸ್ ಆಗಿದೆ ಈ ಪ್ಲೇಸು. ಈ ಪ್ಲೇಸ್ ನಿಮಗೆ ಆಗುಂಬೆಯಿಂದ ಹೆಬ್ರಿ ಬಂದಮೇಲೆ, ಹೆಬ್ರಿಯಿಂದ ಕಾರ್ಕಳಕ್ಕೆ ಹೋಗ್ತಾ ಸಿಗುತ್ತೆ. ವರಾಂಗ ಅಂತಲೇ ಊರಿದೆ ಉಡುಪಿ ಜಿಲ್ಲೆಯಲ್ಲಿ. ಸೊ ವರಾಂಗದಲ್ಲೇ ಈ ಟೆಂಪಲ್ ಇದೆ. ಸೊ ಅದನ್ನು ವರಾಂಗ ಜೈನ್ ಟೆಂಪಲ್ ಅಂತಲೂ ಕರೀತಾರೆ, ಅಥವಾ ವರಾಂಗ ಜೈನ್ ಬಸದಿ ಅಂತಾರೆ, ಅಥವಾ ಕೆರೆ ಬಸದಿ ಅಂತಲೂ ಅಂತಾರೆ. ಮೇನಾಗಿ ವರಾಂಗ ಜೈನ್ ಟೆಂಪಲ್ ಅಂತಲೇ ಕರೀತಾರೆ. ಸರ್ ಎಷ್ಟು? ಶಶಾಂಕ್, ಶಿವಮೊಗ್ಗ. ಏನ್ ಹಂಗ್ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಸೊ ಇಲ್ಲಿ 20 rupees ಕೊಟ್ಟು ಟಿಕೆಟ್ ತಗೊಂಡ್ರೆ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಈ ದೇವಸ್ಥಾನ ಬಂದುಬಿಟ್ಟು 850 years ಹಿಂದಿಂದು, ಅಂದರೆ ಕ್ರಿಸ್ತಪೂರ್ವ 12nd century ಕಾಲದಲ್ಲಿದ್ದಂಥ ದೇವಸ್ಥಾನ ಇದು ಕೆರೆ ಬಸದಿ. ಈ ಮಲೆನಾಡು ಆಮೇಲೆ ದಕ್ಷಿಣ ಕರ್ನಾಟಕ ಈ ಭಾಗದಲ್ಲಿ ಜೈನರು ದೇವಾಲಯ ತುಂಬ ಇದೆ. ಈ ದೇವಸ್ಥಾನ ಕೂಡ ಕಾರ್ಕಳ ಜೈನ ಮಠ ಆಡಳಿತದಲ್ಲಿ ಬರುತ್ತೆ. ಓ, ದೋಣಿ ರೆಡಿ ಇದೆ. ಒಬ್ಬರೇ? ಸೋ